ಗೈಸ್ ವೆಲ್ಕಮ್ ಬ್ಯಾಕ್ ಟು ಚಾಂಚಲ್ ಮೀಡಿಯಾ. ಇವತ್ತು ಒಂದು ಚಾಂಚಲ್ ಮೀಡಿಯಾದಲ್ಲಿ ಪಿ ಎಫ್ ಸೈಟ್ನಲ್ಲಿ ಯಾವ ರೀತಿ ಇನೋಮಿನೇಷನ್ ಫೈಲ್ ಮಾಡಬೇಕು ಕೊಡ್ತಾ ಇದ್ದೀನಿ. ಸೊ ವೆರಿ ಸಿಂಪಲ್ ಆಗಿರುತ್ತೆ. ಮೊದಲು ಏನು ಮಾಡಬೇಕು ಅಂತ ಹೇಳಿದ್ರೆ ಕ್ರೋಮಿ ಹೋಗ್ಬಿಟ್ಟು ಇ ಪಿ ಎಫ್ ಅಂತ ಟೈಪ್ ಮಾಡಬೇಕಾಗುತ್ತೆ. ಸೊ ಇವಾಗ ಸರ್ಚ್ ಆಗ್ತಾ ಇದೆ. ಸೊ ಇಲ್ಲಿ ಎಂಪ್ಲಾಯೀಸ್ ಕಾಣ್ತಾ ಇದೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಮೆಂಬರ್ ಯು ಎ ಎನ್ ಇದೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ನೀವು ಏನು ಮಾಡ್ಬೇಕು ಅಂತೇಳಿ ನಿಮ್ಮ ಯು ಎ ಎನ್ ನಂಬರ್ ಟೈಪ್ ಮಾಡಬೇಕಾಗುತ್ತೆ. ಅದಾದಮೇಲೆ ಪಾಸ್ವರ್ಡ್ ಟೈಪ್ ಮಾಡಿ, ಅದಾದಮೇಲೆ ಕ್ಯಾಪ್ಚಾ ಟೈಪ್ ಮಾಡಬೇಕು. ಸ್ಮಾಲ್ ಲೆಟ್ರು ಕ್ಯಾಪ್ ಲೆಟ್ರು ನೋಡಿಕೊಂಡು ಮಾಡ್ಕೊಳ್ಳಿ. ಸೊ ಇವಾಗ ಸೈನ್ ಮಾಡಿ. ಸೊ ಇಲ್ಲಿ ನಿಮಗೆ ಮ್ಯಾನೇಜ್ ಅಂತ ಒಂದು ಆಪ್ಷನ್ ಬರುತ್ತೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡಿ. ಕೆಳಗೆ ಇನೋಮಿನೇಷನ್ ಇದೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ತೋರಿಸ್ತಾ ಇದೆ ಅನಬಲ್ ಟು ಪ್ರೊಸೀಡ್ ಪ್ಲೀಸ್ ಅಪ್ಲೋಡ್ ಯುವರ್ ಪ್ರೊಫೈಲ್ ಫೋಟೋಗ್ರಾಫ್ ಅಂತೇಳಿ. ಸೊ ಇಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿದರೆ ಪ್ರೊಫೈಲ್ ಹೋಗಬೇಕು. ನಮ್ಮ ಇಲ್ಲಿ ಫೋಟೋ ಏನು ಮಾಡಬೇಕಂತ ಹೇಳಿದರೆ ಅಪ್ಲೋಡ್ ಮಾಡಬೇಕಾಗುತ್ತೆ. ನಮ್ಮ ಒಂದು ಫೋಟೋ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಚೇಂಜ್ ಫೋಟೋ ಕ್ಲಿಕ್ ಮಾಡಿ. ಇಲ್ಲಿ ಬ್ರೌಸ್ ಅಂತ ಆಪ್ಷನ್ ಬರ್ತಿದೆ ಅಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಸೊ ಈ ಫೋಟೋ ಇವಾಗ ಡನ್ ಅಂತ ಕೊಡಿ. ಸೊ ಇಲ್ಲಿ ತೋರಿಸ್ತಾ ಇದೆ ದ ಸೈಜ್ ಆಫ್ ಫೋಟೋಗ್ರಾಫ್ ಕೆನಾಟ್ ಬಿ ಮೋರ್ ದೆನ್ 100 KB. ಏನಂತ ಹೇಳಿದರೆ 100 KBಯಿಂದ ಜಾಸ್ತಿ ಇರಲಿಕ್ಕಬಾರ್ದು, ಕಡಿಮೆ ಇರಬೇಕಂತೇಳಿ. ಓಕೆ ಅಂತ ಕ್ಲಿಕ್ ಮಾಡಿ. ಸೊ ಇನ್ನೊಂದು ಟ್ಯಾಬ್ ತೊಗೊಂಡು ಇವಾಗ ಏನು ಮಾಡಬೇಕು ಅಂತ ಹೇಳಿದರೆ ಆ ಇಮೇಜಿದ್ದು ಸೈಜ್ ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಈಗ ಕೊಟ್ಟರೆ ಇಂಥ ಒಂದು ಆಪ್ಷನ್ ಬರುತ್ತೆ, ಆನ್ಲೈನ್ ಇಮೇಜ್ ರಿಜಿಸ್ಟರ್ ಅಂತೇಳಿ ಕ್ಲಿಕ್ ಮಾಡಿ ಫೋಟೋ ಅಪ್ಲೋಡ್ ಮಾಡಬೇಕಾಗುತ್ತೆ. ಈ ಫೋಟೋ ನೀವು ಅಪ್ಲೋಡ್ ಮಾಡಿ ಡನ್ ಅಂತ ಕೊಡಿ. ಸೊ ಇವಾಗ ಸೈಜ್ ಬಂದುಬಿಟ್ಟು 250 ಹಾಕುವ. ರೀಸೈಜ್ ಅಂತ ಕೊಟ್ಬಿಟ್ಟು ಫೋಟೋ ಡೌನ್ ಮಾಡಿ ಡೀಟೇಲ್ಸು. ಸೊ ಇವಾಗ ನಾವು ಫೋಟೋ ಅಪ್ಲೋಡ್ ಮಾಡಿ ಹೋಗುವ. ಇಲ್ಲಿ ನೋಡಿ ದ ಸೈಜ್ ಬಂದುಬಿಟ್ಟು 69.15 KB ಆಗಿದೆ. ಅದಕ್ಕೆ ನಾವು ಕ್ಲಿಕ್ ಮಾಡುವ, ಡನ್ ಅಂತ ಕೊಡಿ. ಟ್ಯಾಂಪ್ಲೇಟ್ ಮಾಡಬೇಕು. ಸೊ ಇವಾಗ ಡನ್ ಅಂತ ಕೊಡಿ. ಇವಾಗ ನಾವು ಇಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ಜಸ್ಟ್ ಅಪ್ಲೋಡ್ ಫೋಟೋಗ್ರಾಫ್ ಅಂತ ಹಾಕ್ಬಿಡಿ, ಓಕೆ ಅಂತ ಕೊಡಿ. ಓಕೆ. ಸೊ ಇವಾಗ ಇಲ್ಲಿ ಮ್ಯಾನೇಜ್ ಅಂತ ಆಪ್ಷನ್ ಬರುತ್ತೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಸೊ ಇವೆಂಟ್ ನಂಬರಲ್ಲಿ ಫೋಟೋಸ್ ಅನ್ನು ಚೆಕ್ ಮಾಡಬೇಕು, ಆಮೇಲೆ ಅಡ್ರೆಸ್ ಅಪ್ಡೇಟ್ ಆಗಿದೆ ಅಂತ ಚೆಕ್ ಮಾಡಬೇಕಾಗುತ್ತೆ. ಸೊ ಈಗ ಫೋಟೋಸ್ ಆಲ್ರೆಡಿ ಅಪ್ಲೋಡ್ ಆಗಿದೆ. ಓಕೆ. ಸೊ ಕೆಳಗೆ ಬಂದ್ಬಿಟ್ಟು ನೋಡಿದರೆ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಏನು ಮಾಡಬೇಕು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೀವು ಟೈಪ್ ಮಾಡಬೇಕು. ಅಡ್ರೆಸ್ ಟೈಪ್ ಮಾಡಬೇಕು ಕರೆಕ್ಟಾಗಿ. ಪಿನ್ ಕೋಡ್ ಟೈಪ್ ಮಾಡಬೇಕು. ಸೊ ಇಲ್ಲಿ ಕರೆಂಟ್ ಅಡ್ರೆಸ್ ಇಸ್ ಕರೆಂಟ್ ಅಡ್ರೆಸ್ ಬೇಕಿದ್ರೆ ಕರೆಂಟ್ ಅಡ್ರೆಸ್ ಟೈಪ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಸೇಮ್ ಆಗಿದ್ರೆ ಸೇಮ್ ಇಲ್ಲಿ ಕ್ಲಿಕ್ ಕೊಟ್ಬಿಟ್ಟು ಸಬ್ಮಿಟ್ ಕೊಡಿ. ಅಪ್ಡೇಟ್ ಕೊಡಿ.
ಅದಾದಮೇಲೆ ಮ್ಯಾನೇಜ್ ಹೋಗ್ಬಿಟ್ಟು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡಬೇಕಾಗುತ್ತೆ ಹ್ಯಾವಿಂಗ್ ಫ್ಯಾಮಿಲಿ ಎಸ್ ಅಂತ ಕೊಡಿ. ಸೊ ಇಲ್ಲಿ ನಿಮ್ಮ ಒಂದು ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಒಂದು ಎಕ್ಸ್ಪೈರ್ ಆದಮೇಲೆ ಆ ಅಮೌಂಟ್ ಯಾರಿಗೆ ಹೋಗ್ಬೇಕು, ನಿಮ್ಮ ವೈಫಿಗಾದರೆ ವೈಫಿಗೆ. ಸೊ ಅವರ ಆಧಾರ್ ನಂಬರಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಆಮೇಲೆ ಅವರ ಹೆಸರು ಕೂಡ. ಅವರದು ಡೇಟ್ ಆಫ್ ಬರ್ತ್, ಜೆಂಡರು, ರಿಲೇಷನ್ ವೈಫ್ ಆದ್ರೆ ವೈಫ್, ಮತ್ತೆ ಅವ್ರದ್ದು ಸೇಮ್ ಅಡ್ರೆಸ್ ಇದೆ, ಸೇಮ್ ಅಡ್ರೆಸ್ ಓಕೆ. ಅವ್ರದ್ದು ಫೋಟೋ ಕೂಡ ಏನು ಮಾಡಬೇಕು, ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇವಾಗ ಆ್ಯಡ್ ಮಾಡ್ಬೇಕಂತ ಹೇಳಿದರೆ ಫೋಟೋ ಚೂಸ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಪ್ರೇ ಮಾಡಿ ಆದಮೇಲೆ ಅಪ್ಲೋಡ್ ಫೋಟೋ ಕೊಡಬೇಕು. ಸೊ ಫೋಟೋ ಇವಾಗ ಸಕ್ಸಸ್ಫುಲ್ ಏನಾಗಿದೆ ಅಂತ ಹೇಳಿದರೆ ಫೋಟೋ ಅಪ್ಲೋಡ್ ಆಗಿದೆ. ಸೊ ಏನು ಮಾಡ್ಬೇಕಂತ ಹೇಳಿದರೆ ಇಲ್ಲಿ ಓಕೆ ಕೊಟ್ಬಿಟ್ಟು ಸೇವ್ ಮೈ ಫ್ಯಾಮಿಲಿ ಡೀಟೇಲ್ಸ್ ಅಂತ ಹಾಕ್ಬೇಕು. ಅದಾದ ಮಕ್ಕಳು ನೀವು ಸ್ಕ್ರೋಲ್ ಮಾಡ್ತಾ ಕ್ಲಿಕ್ ಮಾಡಿಬಿಟ್ಟು ಸೇವ್ EPF ನಾಮಿನೇಷನ್ ಅಂತ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೀವು ಎಷ್ಟು ಪರ್ಸೆಂಟೇಜ್ ಹಾಕಬೇಕು, 100 ಅಂತ ಹಾಕ್ಬಿಡಿ ಓಕೆ, ನಿಮ್ಮ ಇಷ್ಟ. ಸೇವ್ EPF ನಾಮಿನೇಷನ್ ಸೇವ್ ಆಗ್ತಾಯಿದೆ. ಸೊ ಇಲ್ಲಿ ಹೋಗ್ಬಿಟ್ಟು ಏನು ಮಾಡ್ಬೇಕಂತ ಹೇಳಿದ್ರೆ ಇಸೈನ್ ಮಾಡಬೇಕಾಗುತ್ತೆ. ಏನಾದರೂ ಎಡಿಟ್ ಮಾಡಬೇಕಾದ್ರೆ ಎಡಿಟ್ ಮಾಡ್ಬೋದು, ನೋಡಲಿಕ್ಕೆ ಇದ್ರೆ ಬೇಕಾದರೆ ನಿಮಗೆ ನೋಡ್ಬೋದು. ಸೊ ಇಲ್ಲಿ ಇಸೈನ್ ಮಾಡಬೇಕಾಗುತ್ತೆ, ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಟೈಪ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೀವು ಆಧಾರ್ ಕಾರ್ಡ್ ನಂಬರ್ ಟೈಪ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಗೆಟ್ OTP ಅಂತ ಬರುತ್ತೆ, ಟೈಪ್ ಮಾಡಬೇಕು. ಸೊ ಇಲ್ಲಿ ಹೋಗಿ ಕೊಟ್ಬಿಟ್ಟು ಸಬ್ಮಿಟ್ ಅದು ಕೊಟ್ಬಿಡಿ. ಅದು ಸೇವ್ ಆಗ್ತಾ ಇದೆ, ಸಬ್ಮಿಟ್ ಆಗ್ತಾ ಇದೆ ಅದು.
ಸೊ ಇವಾಗ ಇಲ್ಲಿ ತೋರಿಸ್ತಾ ಇದೆ ಪಿ ಡಿ ಎಫ್ ಸೈನ್ ಸಕ್ಸಸ್ಫುಲ್ಲಿ ಅಂತೇಳಿ. ಸೊ ಇಲ್ಲಿ ನೋಡಿ ಇನಾಮಿನೇಷನ್ ಸಕ್ಸಸ್ಫುಲ್ ಅಂತೇಳಿ. ಸೊ ಈ ರೀತಿಯಾಗಿರುತ್ತೆ ಇನಾಮಿನೇಷನ್ ಮಾಡುವ ಪ್ರೊಸೆಸ್. ಈ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ನಿಮ್ಮ ಒಂದು ಚಾನಲ್ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.